ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಉತ್ತಮ ಗುಣಮಟ್ಟದ ಮೊಬೈಲ್ ಅಥವಾ ಟ್ಯಾಬ್ಗಳನ್ನು ನೀಡಬೇಕು. ನಮ್ಮಲ್ಲಿರುವ 4 ವರ್ಷದ ಹಳೆಯ LG ಕಂಪನಿಯ ಮೊಬೈಲ್ನಿಂದ ನಾವು ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಹಳೆಯ ಮೊಬೈಲ್ ಅನ್ನು ತೋರಿಸಿ ಕಪ್ಪು ಪಟ್ಟಿ ಧರಿಸುವುದರ ಮೂಲಕ ಶಿರಾ ಘಟಕದ CITU ಅಂಗನವಾಡಿ ಕಾರ್ಯಕರ್ತೆಯರು ಶಿರಾ ನಗರದ CDPO ಕಚೇರಿ ಮುಂದೆ ಪ್ರತಿಭಟಿಸಿದರು. ಅತ್ಯಂತ ದಯನೀಯ ಸ್ಥಿತಿಯಲ್ಲಿರುವ ಅಂಗನವಾಡಿ ಕೆಲಸಗಾರರನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ಕೇಂದ್ರ ಸರ್ಕಾರದ ಧೋರಣೆ ವಿರುದ್ಧ ದೇಶಾದ್ಯಂತ July 10 ನಡೆಯುತ್ತಿರುವ ಕರಾಳ ದಿನ ಪ್ರತಿಭಟನೆಯನ್ನು ಬೆಂಬಲಿಸಿ ತಾಲೂಕು CITU ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದು ತಾಲೂಕು ಅಧ್ಯಕ್ಷೆ ಜಿ ಪಾರ್ವತಮ್ಮ ತಿಳಿಸಿದರು. ಕರಾಳ ದಿನ ಆಚರಣೆ ಮಾಡ್ತಾ ಇದ್ವಿ, ಕಪ್ಪು ಬಟ್ಟೆಯನ್ನು ಧರಿಸಿದ್ದೀವಿ ನಾವೆಲ್ಲನೂ. ನಮ್ಮ ಸಂಘಟನೆ ವಸ್ತ್ರವಾದ ಕೆಂಪು ವಸ್ತ್ರವನ್ನು ನಾವು ಹಾಕ್ಕೊಂಡಿದ್ದೀವಿ. ಯಾಕೆಂದರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಬರಬೇಕಾಗಿದ್ದು ನಮಗೆ 2018 ಪೋಷಣ ಅಭಿಯಾನ ಅಂತ ಒಂದು ಕಾರ್ಯಕ್ರಮ ಶುರು ಮಾಡಿದರು. ನಮಗೆ ಸೆಂಟ್ರಲ್ನವರೇನೆ ನಮಗೆ ಮೊಬೈಲ್ ಕೊಟ್ಟಿದ್ದು, ಅದು LG ಸೆಟ್ಟು. ಎಲ್ಲೂ ಮಾರ್ಕೆಟಲ್ಲಿ ಇಲ್ಲದಂಥ ಸೆಟ್ಟನ್ನು ಕೊಟ್ಟಿದ್ದಾರೆ, ಅದು ರಿಪೇರಿಗೂ ಬರ್ತಾ ಇಲ್ಲ, ಮತ್ತು ರಿಪೇರಿನೂ ಮಾಡಿಸ್ಕೊಡ್ತಾ ಇಲ್ಲ ಆಫೀಸ್ನವ್ರು ಕೂಡ. ಮತ್ತು ಎಲ್ಲ ಕಾರ್ಯಕ್ರಮನೂ ಕೂಡ ಅದರಲ್ಲೇ ಅಪ್ಲೋಡ್ ಮಾಡಿಕೊಂಡು ನಾವು ಕಾರ್ಯಕ್ರಮ ಮಾಡಬೇಕು ಆನ್ಲೈನಲ್ಲಿ. ಹಂಗಾಗಿ ತುಂಬ ಕಷ್ಟ ಆಗಿದೆ. ಅದು ನಮಗೆ ಟವರ್ ಪ್ರಾಬ್ಲಮ್ ಆಗುತ್ತೆ, ಮತ್ತು ಇನ್ ಟೈಮಿಗೆ ಸರಿಯಾಗಿ ಆಫೀಸ್ನವರು ಕರೆನ್ಸಿ ಹಾಕ್ಸಲ್ಲ, ಈ ಥರ ಮತ್ತು ಎಲ್ಲ ಪ್ರಾಬ್ಲಮ್ ಇರೋದ್ರಿಂದ ನಮಗೆ ಮೊಬೈಲ್ ಯೂಸ್ ಮಾಡೋದು ತುಂಬ ಕಷ್ಟ ಆಗಿದೆ. ಈಗ ಮೊನ್ನೆ ನೋಡಿದ್ರೆ ಗರ್ಡ ಆ್ಯಪಲ್ಲಿ ಎಲೆಕ್ಷನ್ ಅವ್ರು ನಮ್ಮ ಹತ್ರ ಡ್ಯೂಟಿ ಮಾಡಿಸಿದ್ರು, BLO ಕೆಲಸದವ್ರನ್ನ ಮಾಡಿಸಿದ್ರು. ಮತ್ತು ಇವಾಗ HNS ಅಂತ ಸರ್ವೆ ಮಾಡಿದ್ರು ಹಾಸ್ಪಿಟ್ಲ್ ಅವರು, ಅದು ಕೂಡ ಇದರಲ್ಲೇ ಮಾಡಬೇಕು. ಪೋಷಣ್ ಟ್ರ್ಯಾಕರ್ ಕೂಡ ಅದೇ ಮೊಬೈಲಲ್ಲಿ ಮಾಡಬೇಕು. ಎಲ್ಲ ಕಾರ್ಯಕ್ರಮ ಮೊಬೈಲ್ ಚಿಕ್ಕದಿದೆ ಅಂತ, 4GB ಮೊಬೈಲ್ ಅಲ್ಲ ಅದು, ಎಲ್ಲ ಕಾರ್ಯಕ್ರಮನೂ ನಾವು ಆನ್ಲೈನಲ್ಲಿ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಜೊತೆಗೆ 4 ವರ್ಷ ಆಗಿದೆ ಮೊಬೈಲು, ಹಾಳಾಗೋಗಿದೆ, ಅದನ್ನು ನಮಗೆ ತೊಗೊಂಡು ರೀಪ್ಲೇಸ್ಮೆಂಟ್ ಮಾಡಿಕೊಡಿ ಅಂತ ನಾವು ಸರ್ಕಾರಕ್ಕೆ ಈ ದಿನ ಮನವಿ ಮಾಡ್ತಾ ಇದ್ದೀವಿ. ಆ ಥರ ಏನಿಲ್ಲ ಸರ್, ನಾವು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ, ಮೊಬೈಲನ್ನು ಚೇಂಜ್ ಮಾಡಿಕೊಡಿ ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ತರ್ತಾ ಇದ್ದೀವಿ. ಹಾಗೆ ನಮಗೆ 1,000 ರೂಪಾಯಿ ಬಜೆಟಲ್ಲಿ ಮೊನ್ನೆ ಜಾಸ್ತಿ ಮಾಡಿದರು BJP ಸರ್ಕಾರದವ್ರು ಇದ್ದಾಗ, ಅದು ನಮಗೆ ಇದುವರೆಗೂ ಅದ್ರದ ಬಗ್ಗೆ ಏನು ಸುತ್ತಲೇ ಇಲ್ಲ. ಜೊತೆಗೆ ಈಗ ನಮಗೆ ಏನು ಸಿದ್ದರಾಮಯ್ಯವರು ಈಗ 1,500 ಮಾಡ್ತೀವಿ ಅಂತ ಬಜೆಟಲ್ಲಿ ಹೇಳಿದ್ದಾರೆ, ಆದರೂ ನಮಗೆ ಅನುದಾನ ತೆಗೆದಿಟ್ಟಿಲ್ಲ. ಬರೀ ಬಜೆಟಲ್ಲಿ ಘೋಷಣೆ ಮಾಡ್ತಾರೆ, ಅನುದಾನ ತೆಗೆದಿಲ್ಲ ಅಂದರೆ ಮತ್ತು ಇಲಾಖೆಗೆ ಬರುವಂಥ ಅನುದಾನ ಎಲ್ಲ ಕಡಿಮೆ ಮಾಡ್ತಾ ಇದ್ದಾರೆ ಈಗ. ಯಾಕೆಂದರೆ ಈಗ ಮೊಟ್ಟೆಯಿಂದ ಅಪೌಷ್ಟಿಕ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಆದರೂ ನಮಗೆ ಕೊಡುವಂಥ ಅನುದಾನ ಮಾತ್ರ ಕಡಿಮೆ ಆಗ್ತಾ ಇದೆ. ಇರೋದ್ರಲ್ಲಿ ಎಲ್ಲ ಅಧಿಕಾರಿಗಳು ಅಡ್ಜಸ್ಟ್ ಮಾಡಿ ನಮಗೆ ಫುಡ್ ಸಪ್ಲೈ ಮಾಡ್ತಾರೆ, ಆದರೂ ಇದು ಏನು ನಮಗೆ ವರ್ಕ್ ಆಗ್ತಾ ಇಲ್ಲ. ಈ ಕಾರಣದಿಂದ ನಮಗೆ ಮೊಬೈಲನ್ನು ಹಿಂಪಡಿಬೇಕು, ಯಾಕೆಂದರೆ ಹಾಳಾಗೋಗಿದೆ ಮೊಬೈಲು, ಯಾರ್ದು ಸರಿ ಇಲ್ಲ ಮೊಬೈಲು. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಯಶೋದಮ್ಮ, ಖಜಾಂಚಿ ಮಹದೇವಮ್ಮ, ಸಂಘಟನಾ ಕಾರ್ಯದರ್ಶಿ ವಿಜಯಮ್ಮ, ಉಪ ಕಾರ್ಯದರ್ಶಿ ಮಂಜುಳಾ, HMamata, HD ಪಾರ್ವತಮ್ಮ, ಶಾರದಮ್ಮ, ಮಂಜು ಉನ್ನಿಸ್, ಅನ್ಪೂರ್ಣಮ್ಮ ಮುಂತಾದವರು ಉಪಸ್ಥಿತರಿದ್ದರು.